ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಉದ್ಯೋಗ ಅರ್ಥದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ SSC ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ನೋಡ್ರಿ, ಕ್ಯಾಂಡಿಡೇಟ್ ಮೇ ರೆಫರ್ ಟು ದ ನೋಟಿಸ್ ಆಫ್ ಕಾನ್ಸ್ಟೇಬಲ್ GD ಇನ್ CAPF, SSF, ರೈಫಲ್ ಮ್ಯಾನ್ ಇನ್ ಅಸ್ಸಾಂ ರೈಫಲ್ಸ್ ಅಂಡ್ ಸಿಫಾ ಇನ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಕ್ಸಾಮಿನೇಷನ್ 2022. ದ ಲಿಸ್ಟ್ ಆಫ್ ವೇಕೆನ್ಸೀಸ್ ಆಸ್ ರಿಪೋರ್ಟೆಡ್ ಬೈ MAH ಅಟ್ ಪ್ಯಾರಾ 3 ಆಫ್ ದ ನೋಟಿಸ್ ಮೇ ಬಿ ರೆಫರ್ಡ್ ಆಸ್ ಅಂತ, ಮೇ ಬಿ ರೀಡ್ ಆಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಆಲ್ರೆಡಿ ಏನಪ್ಪ ಅಂದ್ರೆ SSC GD ನೋಟಿಫಿಕೇಶನ್ಸ್ ಬಂದಿತ್ತು, ಅಲ್ಲೇನ್ ಮಾಡಿದ್ರಪ್ಪ ಅಂದ್ರೆ 25,000 ಹುದ್ದೆಗಳಿದ್ವು. ಈಗ ಏನ್ ಮಾಡಿದಾರೆ ಅಂದ್ರೆ ಅಡಿಷನಲ್ ಆಗಿ ಅದಕ್ಕೆ 20,000 ಹುದ್ದೆನ ಜಾಸ್ತಿ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಹುದ್ದೆ ಏನಿದೆ ಅದ್ರ ನೋಟಿಫಿಕೇಶನ್ ಏನಪ್ಪ ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಲ್ಲದೆ ಏನಿದೆ, ಆಮೇಲೆ ಸೆಕ್ರೆಟರಿಯಲ್ ಸ್ಟಾಫ್ ಫೋರ್ಸ್ ಒಳಗೆ ಏನಿದೆ, ಆಮೇಲೆ ರೈಫಲ್ ಮ್ಯಾನ್ ಎಲ್ಲಪ್ಪ ಅಂದ್ರೆ ಅಸ್ಸಾಂ ರೈಫಲ್ಸ್ ಒಳಗೆ ಏನ್ ರೈಫಲ್ ಮ್ಯಾನ್ ಎಕ್ಸಾಮಿನೇಷನ್ಸ್ ಇದೆಯಲ್ಲ ಅದನ್ನ ರೆಫರ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, SSC GD ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಲ್ರೆಡಿ ಬಂದಿತ್ತು, ಅಲ್ಲಿ 25,000 ವೇಕೆನ್ಸಿ ಇತ್ತು. ಈಗ ಏನಪ್ಪ ಅಂದ್ರೆ ಅಡಿಷನಲ್ ಆಗಿ ಇನ್ನು 20,000 ವೇಕೆನ್ಸಿಸ್ನ ಆಡ್ ಮಾಡಿ ಈಗ ಏನ್ ಮಾಡಿದಾರೆ ಅಂದ್ರೆ ಟೋಟಲ್ ಆಗಿ 45,284 ವೇಕೆನ್ಸೀಸ್ ನ ಮಾಡಿದ್ದಾರೆ. ಹಾಗಾದ್ರೆ ನಾವು ನೋಟಿಫಿಕೇಶನ್ಸ್ ನ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಟಿಫಿಕೇಶನ್ಸ್ ಅಲ್ಲಿ ನೋಡ್ರಿ, ನೋಟಿಫಿಕೇಶನ್ಸ್ ಏನಪ್ಪ ಅಂದ್ರೆ ಆಲ್ರೆಡಿ 27/10/2022 ಬಂದಿತ್ತು. ಸೊ ನೋಡ್ರಿ, ಲಾಸ್ಟ್ ಡೇಟ್ ಯಾವಾಗ ಇದೆಯಪ್ಪ ಅಂದ್ರೆ 30/11/2022 ಇದೆ. ಅಂದ್ರೆ ನೋಡ್ರಿ, ಇನ್ನೂ ಕೂಡ ನಿಮಗೆ ಸಮಯಾವಕಾಶ ಇದೆ. ಯಾರೆಲ್ಲ SSC GD ಎಕ್ಸಾಮಿನೇಷನ್ ಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿಲ್ಲ, ಅವ್ರಿಗೆ ಎಕ್ಸಾಮಿನೇಷನ್ ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಏನಪ್ಪ ಅಂದ್ರೆ ಇನ್ನೂ ಕೂಡ ಸಮಯ ಇದೆ. ಅವ್ರು ಏನಪ್ಪ ಅಂದ್ರೆ 30/11/2022 ರಾತ್ರಿ 11 ಗಂಟೆವರೆಗೂ ಏನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಹಾಕ್ಬಹುದು. ಟೋಟಲ್ ವೇಕೆನ್ಸೀಸ್ ಎಷ್ಟಿದೆ ಅಂದ್ರೆ 45,284 ವೇಕೆನ್ಸೀಸ್ ಇದೆ. ಆಮೇಲೆ ನೋಡ್ರಿ, ಜನವರಿ ಒಳಗೆ ಎಕ್ಸಾಮಿನೇಷನ್ಸ್ ಅಂತ ಹೇಳಿದರೆ ಅದನ್ನು ಕೂಡ ಮೆನ್ಷನ್ ಮಾಡಿದರೆ 10/1/2023 14/2/2023 ಏನಪ್ಪ ಅಂದ್ರೆ ನಿಮ್ಮ ಸೆಲೆಕ್ಷನ್ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ನೋಡ್ರಿ, 10/1/2023 14/2/2023 ಏನಪ್ಪ ಅಂದ್ರೆ SSC GD ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಒಟ್ಟು ವೇಕೆನ್ಸೀಸ್ ಏನಪ್ಪ ಅಂದ್ರೆ 45,000 ವೇಕೆನ್ಸೀಸ್ ಇದಾವೆ. ಹಾಗಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅದನ್ನೆಲ್ಲ ನೋಡ್ಕೊಂಡ್ ಬರೋಣ. ಸೊ ನೋಡ್ರಿ, ಮುಂಚೆ ಬಿಟ್ಟಾಗ 24,000 ವೇಕೆನ್ಸೀಸ್ ಇತ್ತು, ಈಗ ಅಡಿಷನಲ್ ಆಗಿ 20,000 ಆಡ್ ಮಾಡಿ 45,000 ವೇಕೆನ್ಸೀಸ್ ನ ಬಿಟ್ಟಿದ್ದಾರೆ. ಸೊ ನೋಡ್ರಿ, ಏಜ್ ಲಿಮಿಟ್ ನೋಡೋದಾದ್ರೆ ಈ ಒಂದು ಹುದ್ದೆಗೆ ಏಜ್ ಲಿಮಿಟ್ ಏನಪ್ಪ ಅಂದ್ರೆ 18/23 ಆಗಿರ್ಬೇಕಂತ ಹೇಳ್ತಿದ್ದಾರೆ. ಅದು ಕೂಡ 1/1/2023 ಅಂತ ನಿಮ್ಗೆ ಏನಪ್ಪ ಅಂದ್ರೆ 18/23 ಆಗಿರ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ನೋಡ್ರಿ, ಯಾವ ತರನಾಗಿರ್ಬೇಕಪ್ಪ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಪ್ಪ ಅಂದ್ರೆ 2/1/2000 ಇಂತ ಮುಂಚೆ ಇರಬೇಕು, ಮತ್ತೆ 2/1/2000 ನಂತರ ಇರಬೇಕು, ಮತ್ತೆ 1/1/2005 ಹೇಳ್ತಿದ್ದಾರೆ. ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ 2/1/2000 1/1/2005 ಅವರ ಡೇಟ್ ಆಫ್ ಬರ್ತ್ ಇರ್ತಾರಲ್ಲ, ಅವರೆಲ್ಲ ಏನಪ್ಪ ಅಂದ್ರೆ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ SC/ST ಕಮ್ಯುನಿಟಿ ಆಗಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. OBC ಅಭ್ಯರ್ಥಿಗಳಾಗಿದ್ರೆ ನಿಮಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಎಕ್ಸಾಮಿನೇಷನ್ಸ್ ಅನ್ನ ನೋಡೋಣ. ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದ್ರೆ ಎಕ್ಸಾಮಿನೇಷನ್ ಕಿಂತ ಮುಂಚೆ ನಿಮ್ಮ ಕ್ವಾಲಿಫಿಕೇಶನ್ಸ್ ಏನಿದೆ ಅಂತ ನೋಡೋಣ. ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ರಿ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಮೆಟ್ರಿಕ್ಯುಲೇಷನ್ ಆರ್ 10th ಕ್ಲಾಸ್ ಎಕ್ಸಾಮಿನೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಬೋರ್ಡ್. ಅಂದ್ರೆ ನೀವು ಜಸ್ಟ್ 10th ಪಾಸ್ ಆದ್ರೆ ಸಾಕು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರ. ಸೊ ನೋಡ್ರಿ, ಒಟ್ಟು 45,000 ವೇಕೆನ್ಸೀಸ್ ಇದೆ. ಜಸ್ಟ್ 10th ಪಾಸ್ ಆದ್ರೆ ಸಾಕು ನೀವು ಏನಪ್ಪ ಅಂದ್ರೆ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರ. ಆಮೇಲೆ ಹೌ ಟು ಅಪ್ಲೈ, ಯಾವ ತರನಾಗಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ, ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್ ಅಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಕಮಿಷನ್, ದಟ್ ಈಸ್ https://ssc.nic.in. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ನೀವು ಏನಪ್ಪ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ಹಾಕ್ಬೇಕು, ಅದು ಕೂಡ https://ssc.nic.in ಮೂಲಕನೇ ಹಾಕ್ಬೇಕು. ಆಮೇಲೆ ಡೀಟೇಲ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂದ್ರೆ Annexure 1 ಮತ್ತೆ Annexure 2 ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಬೇಕಂತೇಳಿ Annexure 1 ಮತ್ತೆ Annexure 2 ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದ್ರೆ ಕೇವಲ 100 ರೂಪಾಯಿ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ನೋಡ್ರಿ, ಯಾರೆಲ್ಲ ಮಹಿಳೆಯರು ಇದ್ದೀರಾ, ಮತ್ತೆ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಅಭ್ಯರ್ಥಿಗಳಿದ್ದೀರಾ, ಜೊತೆಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಬರೀ ಏನಪ್ಪ ಅಂದ್ರೆ OBC ಜನರಲ್ ಕ್ಯಾಟಗರಿ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳಿಗೆ ಮಾತ್ರ ಏನಪ್ಪ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ನೋಡ್ರಿ, ಈ ಫೀಸ್ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಆನ್ಲೈನ್ ಮೂಲಕನು ಪೇ ಮಾಡಬಹುದು, ಯೂಸಿಂಗ್ ಏನಪ್ಪ ಅಂದ್ರೆ UPI ಯೂಸ್ ಮಾಡಿಕೊಂಡು, ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಯೂಸ್ ಮಾಡ್ಕೊಂಡು, ಅಥವಾ ವೀಸಾ ಮಾಸ್ಟರ್ ಕಾರ್ಡ್ ಅಥವಾ ಮಾಸ್ಟರ್ ರೂಪೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬಹುದು. ಅಥವಾ ನಿಮ್ ಕಡೆ ಆನ್ಲೈನ್ ಫೆಸಿಲಿಟಿ ಇಲ್ಲ ಅಂದ್ರೆ ಆಫ್ಲೈನ್ SBI ಬ್ರಾಂಚ್ ಮೂಲಕ ಏನಪ್ಪ ಅಂದ್ರೆ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಿದಾಗ ಒಂದು SBI ಚಲನನ ಜನರೇಟ್ ಮಾಡಬೇಕು, ಅದ್ರ ಮೂಲಕ ಅಪ್ಲಿಕೇಶನ್ ಫೀಸ್ ಏನಪ್ಪ ಅಂದ್ರೆ SBI ಬ್ರಾಂಚ್ ಅಲ್ಲಿ ತುಂಬಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, SBI ಬ್ರಾಂಚ್ ಅಲ್ಲಿ ತುಂಬೋರ್ಗೆ ಏನಪ್ಪ ಅಂದ್ರೆ 1/12/2022 ವರೆಗೂ ಟೈಮ್ ಅನ್ನ ಕೊಟ್ಟಿದ್ದಾರೆ.
ಆಮೇಲೆ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ನೋಡ ನೋಡ್ರಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತಪ್ಪ ಅಂದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲೇನಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್, ಆಮೇಲೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡೋಣ. ಸೊ ನೋಡ್ರಿ ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಒಟ್ಟು ನಿಮಗೆ ಇಲ್ಲೇನಪ್ಪ ಅಂದ್ರೆ 80 ಕ್ವಶನ್ಸ್ ಅನ್ನ ಕೇಳ್ತಾರೆ 160 ಮಾರ್ಕ್ಸ್ಗೆ. ಟೋಟಲ್ ನಿಮಗೆ 1 ಅವರ್ ಡ್ಯೂರೇಷನ್ ಇರುತ್ತೆ. ಹಾಗಾದ್ರೆ ಏನೇನು ಸಬ್ಜೆಕ್ಟ್ ಇರುತ್ತೆ ಅಂದ್ರೆ ಸೊ ನೋಡ್ರಿ 4 ಸಬ್ಜೆಕ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಂಗ್ಲಿಷ್ ಮತ್ತೆ ಹಿಂದಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಟ್ಟು ಏನಪ್ಪ ಅಂದ್ರೆ ಪ್ರತಿಯೊಂದು ಸೆಕ್ಷನ್ ಇಂದ 20 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಒಟ್ಟು ಡ್ಯೂರೇಷನ್ ಎಷ್ಟಿರುತ್ತೆ ಅಂದ್ರೆ 60 ನಿಮಿಷ ಡ್ಯೂರೇಷನ್ ಇರುತ್ತೆ. ಆಮೇಲೆ ನೋಡ್ರಿ ಎಲ್ಲಾ ಕ್ವಶನ್ಸ್ ಏನಿರ್ತಾವಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವ ಭಾಷೆಯಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ನೋಡ್ರಿ ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಂದ್ರೆ ಸರ್ ಕನ್ನಡದಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತೇಳಿ. ಸೊ ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನ ಕನ್ನಡದಲ್ಲಿ ಕಂಡಕ್ಟ್ ಮಾಡಲ್ಲ, ಇದನ್ನ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇನ್ ಕೇಸ್ ನೀವು ಏನಾದರೂ ತಪ್ಪು ಉತ್ತರವನ್ನು ಕೊಟ್ಟರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತಪ್ಪ ಅಂದ್ರೆ 0.5 ಮಾರ್ಕ್ಸ್ ಏನಪ್ಪ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಪ್ರತಿ ಸರಿ ಉತ್ತರಕ್ಕೆ ಏನಪ್ಪ ಅಂದ್ರೆ 2 ಅಂಕನ ಕೊಡ್ತಾರೆ. ಪ್ರತಿ ತಪ್ಪು ಉತ್ತರಕ್ಕೆ 0.5 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಆಮೇಲೆ ಏನಪ್ಪ ಅಂದ್ರೆ ಫಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರಲ್ಲ. ಅಂದ್ರೆ ಮೊದಲೇ ಏನಪ್ಪ ಅಂದ್ರೆ ಈಗ PSI ಎಕ್ಸಾಮ್ ಅಲ್ಲಿ ಹಿಂಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡ್ತಾರಲ್ಲ ಆ ತರನಾಗಿರಲ್ಲ ಇದರಲ್ಲಿ. ಫಸ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ಆದ್ಮೇಲೆ ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಸೊ ನೋಡ್ರಿ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ CBE ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕ್ಯಾಂಡಿಡೇಟ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಫಸ್ಟ್ ನೀವು ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ. ಸೊ ನೋಡ್ರಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪುರುಷರಿಗೆ ಏನಿದೆಯಪ್ಪ ಅಂದ್ರೆ ನೀವು 5 ಕಿಲೋಮೀಟರ್ನ 24 ನಿಮಿಷದಲ್ಲಿ ಓಡಬೇಕು, ಜೊತೆಗೆ 1600 ಮೀಟರ್ನ ನೀವು 6.5 ನಿಮಿಷದಲ್ಲಿ ಓಡಬೇಕು. ಎರಡು ರನ್ನಿಂಗ್ ರೇಸ್ ಇರುತ್ತೆ. ಒಂದೇನಪ್ಪ ಅಂದ್ರೆ 5 ಕಿಲೋಮೀಟರ್ನ 24 ನಿಮಿಷದಲ್ಲಿ ಓಡಬೇಕು, ಇನ್ನೊಂದು 1600 ಮೀಟರ್ನ 6.5 ನಿಮಿಷದಲ್ಲಿ ಓಡಬೇಕು. ಅದೇ ತರನಾಗಿ ಮಹಿಳೆಯರಿಗೆ ನೋಡ್ರಿ 1600 ಮೀಟರ್ನ 8.5 ನಿಮಿಷದಲ್ಲಿ ಓಡಬೇಕು, ಜೊತೆಗೆ 800 ಮೀಟರ್ನ ಏನಪ್ಪ ಅಂದ್ರೆ 4 ನಿಮಿಷದಲ್ಲಿ ಓಡ್ಬೇಕಂತವ್ರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ ಪುರುಷರಿಗೆ 170 ಸೆಂಟಿಮೀಟರ್ ಇರಬೇಕು, ಮಹಿಳೆಯರಿಗೆ ಏನಪ್ಪ ಅಂದ್ರೆ 157 ಸೆಂಟಿಮೀಟರ್ ಇರಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪುರುಷರಿಗೆ ಈ ಚೆಸ್ಟ್ ಟೆಸ್ಟ್ ಇರಬೇಕಪ್ಪ ಅಂದ್ರೆ ಮಿನಿಮಮ್ 80 ಇರಬೇಕು, ಎಕ್ಸ್ಪ್ಯಾಂಡೆಡ್ ಆದಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು, ಹಾಗಾಗಿ 85 ಸೆಂಟಿಮೀಟರ್ ಇರಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ವೇಟ್ ನೋಡ್ರಿ ಪ್ರೊಪೋರ್ಷನಲ್ ಇರಬೇಕಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇ ಏನಪ್ಪ ಅಂದ್ರೆ SSC GDL ಇರುವಂತ ಒಂದು ಅಪ್ಲಿಕೇಶನ್ಸ್ ಅಥವಾ ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ. ಹಾಗಾಗಿ ನೋಡ್ರಿ ಮುಂಚೆ ಏನಪ್ಪ ಅಂದ್ರೆ ಕೇವಲ 24,000 ವೇಕೆನ್ಸೀಸ್ ಇದ್ದಿದ್ದು, ಈಗ ಅಡಿಷನಲ್ ಆಗಿ 21,000 ಅಥವಾ 20,000 ಸಮಥಿಂಗ್ ವೇಕೆನ್ಸೀಸ್ ನ ಆಡ್ ಮಾಡಿದಕ್ಕೆ ಈಗ ನಿಮ್ಮ ಹತ್ರ ಒಟ್ಟು ಏನಪ್ಪ ಅಂದ್ರೆ 45,284 ವೇಕೆನ್ಸೀಸ್ ಇದೆ. ಸೊ ನೋಡ್ರಿ ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿಲ್ಲ ಅವ್ರಿಗೆ ಇನ್ನೂ ಕೂಡ ಏನಪ್ಪ ಅಂದ್ರೆ 4 ದಿವಸ ಕಾಲಾವಕಾಶ ಇದೆ. ಹಾಗಾಗಿ ಬೇಗ ಅಪ್ಲಿಕೇಶನ್ಸ್ ಹಾಕಿ, ಜೊತೆಗೆ ಏನಪ್ಪ ಅಂದ್ರೆ ಯಾರೆಲ್ಲ ನಿಮ್ ಫ್ರೆಂಡ್ಸ್ ಇದಾರಲ್ಲ ಅವ್ರಿಗೂ ಕೂಡ ಶೇರ್ ಮಾಡ್ರಿ. ಯಾಕಂದ್ರೆ ಒಟ್ಟು ವೇಕೆನ್ಸೀಸ್ ಏನಪ್ಪ ಅಂದ್ರೆ ಜಾಸ್ತಿ ಆಗಿರೋ ಕಾರಣ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ಸ್ ಹಾಕಿ ಯಶಸ್ವಿ ಪಡೀಲಿ ಅಂತ ನಾವು ಹೇಳ್ತೀವಿ. ಇದೇ ತರನಾಗ ಏನಪ್ಪ ಅಂದ್ರೆ ಮತ್ತೊಂದು ರಿಕ್ರೂಟ್ಮೆಂಟ್ ನಾಳೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.